Hi, good morning. Welcome back to our YouTube channel. तमें नोड़ी लड्डू बर्थडे ना सिक्स्थ सेलेब्रेशन सो आल एक सेलेब्रेशन एल सेलेब्रेशन अंत सो अदे वीडियो इन यार चानल सब्सक्राइब प्लीज सब्सक्राइब लाइक शेयर कमेंट आगे बर्थडे हेगी फुल पूर्ति वीडियो नोड़ी नाव नईटे बंद टेंपल उकी रूम सो ये रूम लड्डू मलगे अज्जी पुटी मलगे अज्जी मलगे मलगे रूम चेना दौडदे रूम सो टाइम एस्टर टेन फाइव ओ क्लॉक आगे सो अदन ऐसी देवरकल पूजे मेलवा सो एकी सौंडू इदु कावेरी नदी सौंड नोडि एष्टु चेन्नागि केळिस्ता इदे अंत रंजन रेडि आगिद्दारे निद्दे अवरिगे आक्लिस्ता इद्दारे कावेरी नदी इदु मार्निंग बेळगे इदे टेंपल कावेरी ओळे बोरे देवरु अंत टेंपल नेम नावु इवाग ಒಳಗೆ ಹೋಗಿ ಸ್ನಾನ ಸ್ವಲ್ಪ ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದು ಸ್ನಾನ ಮಾಡಬೇಕು ಆಮೇಲೆ ಪೂಜೆ ಇರುತ್ತೆ ಪೂರ್ತಿ ವಿಡಿಯೋ ನಾನು ನಿಮಗೆ ಎಷ್ಟ ಆಗುತ್ತೆ ಅಷ್ಟು ತೋರಿಸ್ತೀನಿ ವಿಡಿಯೋನ ಪೂರ್ತಿಗೆ ಬೆಳಬೆಳಗೆ ಇನ್ನು 6 ಗಂಟೆನೂ ಆಗಿರಲಿಲ್ಲ ಎಷ್ಟು ಚಳಿ ಇರುತ್ತೋ ಅಂತ ಹೋದೆ ಫಸ್ಟ್ ನೀರನ್ನ ಮುಟ್ಟಣ ಹೆಂಗಿರುತ್ತೆ ಚಳಿ ಆಗುತ್ತಾ ಜಾಸ್ತಿ ಅಂತ ಕಾವೇರಿ ನದಿ ಅಲ್ವಾ ಅಷ್ಟುನು ಬೆಳಬೆಳಗೆ ಚಳಿ ಅನ್ನಿಸಲಿಲ್ಲ ಯಾರೋ ಕೂತಿದ್ದಾರೆ ನೋಡಿ ಇಲ್ಲಿ फस्ट मुख तक आमले रंजन बरली अंत वेट पापुग स्नान मासद बेड अंत अस्ट रंजन टी तक बंद ना टी कु करेक्ट मुलगे मुलुगि नेक्स्ट ना प्रदक्षिणे हाकण अंत देवस्थान मुंदी नानू रंजन एलू कूड़ा प्रदक्षिणे हाकद्वि अस्टे लड्डू बर्ता पुटी लड्डू कर्को बंदु लड्डू के स्नान मास्ल सो अदे लड्डू कर्को बर्ता प्रदक्षिणे मुगसकोंडु मत्ते नीरल मुळुगि गंगेन पूजे माड्तिद्रु रंजन अवरु नाने माड्तीनि अंत सो अवरे माड्ली अंत नावेल्ल निंतु नोड्द्वि एष्टु आगुत्ते अष्टु वीडियो क्याप्चर माडिदळे नन्न तंगि टेंपल एल्ल प्रदक्षिणे हाकि ओळेयल्लि स्नान माड्कोंडु रेडी आगिदीनि ईग देवरिगे अभिषेक माडिसबेकु सो अभिषेक माडिसि मरीना बलि कोट्टु नेक्स्ट बर्थडे सेलेब्रेशन इरुत्ते सो हेलाव ना तोर्ती नेक्स्ट अभिषेक मास्कु रंजन ऐनो मर्तबिटी नान मर्तनी अंत बैतार नोड़ू लड्डू रेडी या लेट आगे रेडी कर्क या चली अल्वा सूम्ने बेड़ आमले इले स्नान मासबू वे स्वल्प नहीं हाकीवे मुल्सोद बेड़ एलू टईफाइड्री ना मुलोदे पापन मुल्सोद बेड़ अंत हेरफॉल मात्र तुम नेक्स्ट अभिषेक माकोण
ಇದೆ ನಮ್ಮ ಬೋರೆ ದೇವರು. ಯಾವಾಗಲೂ ಈ ದೇವರು ಸ್ವಲ್ಪ ಉರಿಕೊಂಡಂಗಿರುತ್ತೆ, ಅದಕ್ಕೆ ಅದನ್ನು ಬೋರೆ ದೇವರು ಅಂತಲೇ ಅದರ ಹೆಸರು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ನಿಶಬ್ದವಾಗಿದೆ. ನಾವು ಅಭಿಷೇಕ ಮಾಡಿಸ್ಬೇಕಾಗಿತ್ತು, ಎಲ್ಲ ತಂದು ಅಭಿಷೇಕ ಮಾಡಿಸ್ತಾ ಇದ್ವಿ. ಆರಂಜನ್ ಲಡ್ಡುಗೆ ಮಾತ್ರ ತುಂಬ ಖುಷಿ, ಯಾಕಂದರೆ ಟೆಂಪಲ್ ಚೆನ್ನಾಗಿತ್ತು, ಅಲ್ಲಿ ಫ್ರೀ ಆಗಿತ್ತು. ಅವನಂತೂ ಒಂದು ಜಾಗದಲ್ಲಿ ಕೂರ್ತಿರಲಿಲ್ಲ, ಅಲ್ಲಿಗೆ ಬರ್ತಿದ್ದ, ಇಲ್ಲಿಗೆ ಬರ್ತಿದ್ದ, ಇಲ್ಲಿಗೆ ಹೋಗ್ತಿದ್ದ, ಅಲ್ಲಿಗೆ ಹೋಗ್ತಿದ್ದ, ಫುಲ್ ಆಟ ಆಡ್ತಾ ಇದ್ದ. ಅವನಿಗೊಂಥರ ಖುಷಿ ಆಗ್ತಿತ್ತು, ಫುಲ್ಲು ಫ್ರೀ ಆಗಿತ್ತಲ್ಲ, ಸೊ ಅದಕ್ಕೇ ಒಂದು ಕಡೆ ನಿಲ್ತಾ ಇರಲಿಲ್ಲ. ಆಟ ಆಡಲಿ ಅವನು ಅಂತ ಫ್ರೀ ಆಗಿಬಿಟ್ಟಿದ್ವಿ, ಯಾಕಂದರೆ ಮಕ್ಕಳನ್ನ ಸ್ವಲ್ಪ ಇರಿಟೇಟ್ ಮಾಡಬಾರ್ದಲ್ವ, ಇಂಥ ಟೈಮಲ್ಲಿ ಆಟ ಆಡೋಕ್ಬಿಟ್ರೆ ಅವರು ಚೆನ್ನಾಗಿರ್ತಾರೆ ಅಂತ. ತುಂಬ ಎಂಜಾಯ್ ಮಾಡ್ತಾ ಇದ್ದ ಅವನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು, ಎಲ್ಲ ಹೊಸದಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಹೊಸದಾಗಿ ಬಂದಿದ್ರಲ್ಲ, ಸೊ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಮಾಡ್ತಾಯಿದ್ದ. ನಾವು ನೆಕ್ಸ್ಟ್ ವೀಕ ಅಭಿಷೇಕ ಆದಮೇಲೆ ಮಹಾಮಂಗಳಾರತಿ ಇತ್ತಲ್ಲ, ಸೊ ಅದಕ್ಕೆ ಎಲ್ಲ ರೆಡಿಯಾಗಿದ್ವಿ. ಮಹಾಮಂಗಳಾರತಿ ಟೈಮಲ್ಲೂ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ಒಳಗಡೆನೆ ಹೋಗಿ ಮಾಮಿ ಮಾಡು ಅಂದರೆ ನನ್ನ ಮಗ ಚೆನ್ನಾಗಿ ಕೈನ ಮುಗಿಯ ಥರ ಇಟ್ಕೊಂಡು ಚೆನ್ನಾಗಿ ಮಾಡ್ತಾನೆ. ತಲೆ ಆಡಿಸ್ಬಿಟ್ರೆ ಬೋರೆ ದೇವರಿಗೆ ಬಲಿ ಕೂಡ ಆಗಿಲ್ಲ, ಅದಕ್ಕೆ ನಾನ್ ವೆಜ್ ಇಲ್ಲ, ಓನ್ಲಿ ಸೆಪ್ಪೆ ಸಿಹಿ ಮಾತ್ರ ಇರೋದು. ಆದರೂ ಅವರು ಬಂಟರು ಇರ್ತಾರಲ್ಲ, ಅವರಿಗೆ ಮಾತ್ರ ಬಲಿ ಕೊಡಬೇಕು, ಅವ್ರಿಗೆ ಮಾತ್ರ ನಾನ್ ವೆಜ್. ಸೊ ಅದಕ್ಕೆ ನಾವು ಅಲ್ಲಿ ತೀರ್ಥ ಹಾಕಿಸ್ಕೊಂಡು ಆ ದೇವ್ರ ಹತ್ರ ಈ ಕಡೆ ಇನ್ನೊಂದು ದೇವ್ರ ಹತ್ರ ಬಂದು ಪೂಜೆ ಮಾಡಿ ಮುಗಿಸ್ಕೊಂಡು ಬಲಿ ಕೊಡ್ತಾ ಇದ್ವಿ. ನಾವಿವಾಗ ಪೂಜೆ ಮಾಡಬೇಕು, ಮುಗೀತು ಪೂಜೆ ಎಲ್ಲ, ಮತ್ತು ಈಗ ಹೆಣ್ದೇವ್ರಿಗೆ ಹೋಗಬೇಕು. ನಾವು ಹೋಗಿ ಬಂದು ಮಾಡಬೇಕು ಲಡ್ಡು, ಅವ್ರಿಗೆ ಇನ್ನೂ ತಿಂಡಿ ಆಗಿಲ್ಲ. ನೋಡು ಬೊಬ್ಬು ನೋಡ್ತಿದ್ದಾರೆ, ಬೊಬ್ಬು ಬೊಬ್ಬು ಈ ಕಡ್ತಾಯಿತ್ತು, ಎಲ್ಲ ಪೂಜೆ ಆಯಿತು, ಈಗ ಹೆಣ್ದೇವ್ರಿಗೆ ಪೂಜೆ ಕೊಡಬೇಕು. ಗಾಯ್ಸ್ ನೋಡಿ ನಾನು ಅವತಾರ ಹೆಂಗಿದೆ ಅಂತ, ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ನಾನು ಇನ್ನೂ ರೆಡಿ ಆಗಬೇಕು, ಬರ್ಡೇಗೆ ಟೈಮೇ ಇಲ್ಲ. ಆ ದೇವಸ್ಥಾನದಿಂದ ಇನ್ನು ಸ್ವಲ್ಪ ಒಂದು 5-6 ಕಿಲೋಮೀಟರ್ ಇರೋದು. ಅರಕೆರೆಯಲ್ಲಿ ನಮ್ಮದು ಬಿಸಿಲು ಮರಮ್ಮ ಹೆಣ್ದೇವರಿದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ರಂಜನ್ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಲಿಲ್ಲ, ಅವರೆಲ್ಲ ಬರಲಿ ಅವ್ರ ಜೊತೆನೇ ಬಾ ಅಂತ ಆಟೋದಲ್ಲಿ ಕಳಿಸಿದ್ರು. ಅವ್ರ ಹಿಂದೆ ಕಾರಲ್ಲಿ ಬರ್ತಾಯಿದ್ರು, ಇವರೆಲ್ಲ ಹಾಯ್ ಮಾಡ್ತಾಯಿದ್ರು, ಎಲ್ಲರೂ ತೋರಿಸು ಅಂತ ಹೇಳ್ತಾಯಿದ್ರು. ಅವರು ತೋರಿಸ್ತಾ ಇದ್ದೆ. ನೆಕ್ಸ್ಟು ಹಿಂದೆ ಇವರೆಲ್ಲ ಬರ್ತಾಯಿದ್ರು, ರಂಜನ್ ಪುಟ್ಟಿ ಮತ್ತು ಇನ್ನೊಬ್ಬರು ಅಣ್ಣ ಎಲ್ಲ, ಇನ್ನೊಬ್ಬರು ಒತ್ತೆ ಎಲ್ಲ, ಅವ್ರು ಅಲ್ಲಿಂದನೇ ಹಾಯ್ ಮಾಡ್ತಾಯಿದ್ರು. ನಾನು ನನ್ನನ್ನು ಮಾತ್ರ ಕರ್ಕೊಂಬಿಡ್ತಾಯಿಲ್ಲ, ಹೆಂಗೆ ಕಳಿಸ್ತಿದ್ದಾರೆ ಅಂತ. ಬಿಸಿಲು ಮರಮ್ಮನ ದೇವಸ್ಥಾನ ಲಾಸ್ಟ್ ಆಗಲೆಲ್ಲ ನೋಡಿರ್ತೀರಾ, ನಾವು ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬೇಗ ಹೊರಟ್ವಿ. ಬರ್ಡೇಗೆ ಲೇಟ್ ಆಗುತ್ತೆ ಅಂತ ನೆಕ್ಸ್ಟು ನಾನೇ ಇದು ರೆಡಿಯಾಗಿರೋದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ, ನಾನು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡ್ಕೊಂಡಿಲ್ಲ, ಸಲ ಯಾಕೋ ಮನಸ್ಸಿರಲಿಲ್ಲ. ಆದರೆ ನೆಕ್ಸ್ಟ್ ರಂಜನ್ಗೆ ಬ್ಲೇಸರ್ ಆಗ್ತಾ ಇದೆ, ಅವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ಲಡ್ಡುನ ರೆಡಿ ಮಾಡ್ತಾಯಿದ್ರು ಪುಟ್ಟಿ, ಮಮ್ಮಿ, ಮೇಘನ ಎಲ್ಲರೂ. ಅವನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಇದು ಪುಟ್ಟಿ ಅವರಮ್ಮ, ನಮ್ಮ ಪ್ರಮೀಳತೆ ಅಂತ ನಮ್ಮ ಸೋದರತೆ ಅವರು. ನೋಡ್ತಾ ಇರ್ಬೋದು ಲಡ್ಡು ಆಟ ಮಾಡ್ತಿದ್ದಾನೆ, ಅವನ ಉಂಗುರಗಳೆಲ್ಲ ಉದುರೇ ಹೋಗಿದ್ದೋ. ಅಲ್ಲಿ ನೆಕ್ಸ್ಟ್ ಮುಗಿಸ್ಕೊಂಡು ಅಡುಗೆ ಎಲ್ಲ ಆದಮೇಲೆ ಇಲ್ಲಿಗೆ ಪ್ರಸಾದ ಕೊಡೋಕ್ಕೆ ಬಂದಿದ್ವಿ, ಪೂಜೆ ಮುಗಿಸ್ಕೊಂಡು. ನೆಕ್ಸ್ಟ್ ಫೋಟೋಶೂಟ್ ಇತ್ತು. ನನ್ನ ಹತ್ರ ಫ್ರೀ ಬಾಸು, ಇವರು ಕಪಲ್ಸ್ ಇಲ್ಲಿ ಫ್ರೀ. ಏನು ಮಾಡೋಣ, ಏನು ಮಾಡೋಣ ಲವಿತದ್ದು ಹ್ಯಾಪಿ ಬರ್ಡೇ. ಇದೇ ಡೆಕೋರೇಷನ್ ನಾನು ಮಾಡಿಸಿದ್ದು, ಈ ಥೀಮಲ್ಲೇ ಬೇಕು ಅಂತ ಹೇಳಿದ್ದೆ. ನಾನು ಸ್ವಲ್ಪ ಚೇಂಜಸ್ ಹೇಳಿದ್ದೆ, ಸ್ಟೇಜ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ಲಡ್ಡುಗೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಮಕ್ಕಳನ್ನೆಲ್ಲ ಮೇಲೆ ಕರ್ಕೊಂಡು ಹೋಗಿದ್ವಿ, ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಲಡ್ಡು ಎಲ್ಲ ಬಲೂನ್ನ ಕಿತ್ತಾಕೋದಕ್ಕೆ ನೋಡ್ತಾ ಇದ್ದ, ಅದೆಲ್ಲ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಇತ್ತು. ನೆಕ್ಸ್ಟು ಲಡ್ಡು ಫೈರ್ಗೆ ಸ್ವಲ್ಪ ಏನಿತ್ತು ಅಂತ ನೋಡ್ತಾನೆ ಇದ್ದ. ಅದನ್ನ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ, ನಾನು ರಂಜನ್ ಮತ್ತೆ
ಲಡ್ಡು ಮಾಡ್ದ. ನೆಕ್ಸ್ಟ್ ಅವನು ಕೇಕ್ ತಿನ್ಸೋಕೆ ಹೋದ್ರೆ ಬೇಡ ಬೇಡ ಅಂತ ಇದ್ದ. ಕೇಕ್ ಕಟ್ ಮಾಡೋದಕ್ಕೇನೆ ಕೋಪ ಬಂದಿತ್ತು ಅವನಿಗೆ, ಯಾಕಂದ್ರೆ ಅವನಿಗೆ ನಿದ್ದೆ ಟೈಮು, ಪಾಪ ನಿದ್ದೆನೆ ಮಾಡಿರಲಿಲ್ಲ. ಬೆಳಗ್ಗೆಯಿಂದ ಅಷ್ಟು ಬೇಗ ಎದ್ದು ಆಟ ಆಡ್ತಾನೆ ಇದ್ದ. ಮಲಗ್ಸೋಕಿದ್ರು ಕೂಡ ಮಲ್ಕೋತಾ ಇರಲಿಲ್ಲ ಅವನು. ಸೊ ಅದಕ್ಕೆ ಕೇಕ್ ತಿನ್ಸೋಕೆ ಹೋದ್ರೆ ಬೇಡ ಬೇಡ ಅಂತಿದ್ದ. ಅವ್ನು ಸ್ವೀಟ್ ಆಲ್ಮೋಸ್ಟ್ ತಿನ್ನಲ್ಲ, ಸ್ವೀಟ್ ಇರೋದು ಏನೂ ತಿನ್ನಲ್ಲ. ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಆದರೂ ನೋಡ್ತಾನೆ, ಸ್ವೀಟ್ ಅಂದರೆ ಆಗೋದೇ ಇಲ್ಲ ಅವನಿಗೆ. ತಿನ್ಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಫೋಟೋಗೂ ಕೂಡ ತಿಂತಾ ಇರಲಿಲ್ಲ. ಅದೇ ನೋಡಿ ನಗುತ್ತಾ ಇದ್ರು, ರಂಜನ್ ಕೂಡ ತಿನ್ನಿಸ್ತಾ ಇದ್ರು. ನಮ್ದೆಲ್ಲ ಆದಮೇಲೆ ರಂಜನ್ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅತ್ತೆ ಮಾವ, ಅವರು ಕೂಡ ಕೇಕ್ ತಿನ್ನಿಸ್ತಾ ಇದ್ರು. ಲಡ್ಡುಗೆ ಕೇಕ್ ತಿನ್ನಿಸ್ಬಿಟ್ಟು ಫೋಟೋಶೂಟ್ ತೆಗೆಸ್ಕೊಂಡು ಹೊರಡ್ತಾ ಇದ್ರು. ಅವನಿಗೆ ಶೆಕೆ ಆಗ್ತಿತ್ತು, ಮೊದಲು ಬ್ಲೇಜರ್ ಬಿಚ್ಚಿದ್ರೆ ಸಾಕು ಅನಿಸ್ಬಿಟ್ಟಿತ್ತು. ಅಷ್ಟು ಇರಿಟೇಟ್ ಆಗಿತ್ತು, ಮಂಕಾಗಿದ್ದ ನಿದ್ದೆ ಇರೋದ್ರಿಂದ ಅವನು ಫೋಟೋ ಎಲ್ಲ ತೆಗೆಸ್ಕೊಂಡು. ನೆಕ್ಸ್ಟ್ ನಾವು ಅವನ ಮಕ್ಕಳಿಗೆಲ್ಲ ಕೂರಿಸಿ ಫೋಟೋಸ್ ತೆಗೆಸೋಣ, ವಿಡಿಯೋಸ್ ಮಾಡ್ಸೋಣ ಅಂತ ಎಲ್ಲನೂ ಫ್ರೆಂಟಲ್ಲಿ ಕೂರಿಸಿದ್ವಿ. ಆದರೆ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪಂಗಂತೂ ಕೇಕ್ ತಿನ್ನಿಸ್ಬೇಕು ಅವನಂತ ತಿನ್ನಲ್ಲ, ನಮ್ಮ ಅಪ್ಪ ಅಮ್ಮ ಬಿಡ್ತಿಲ್ಲ. ನೆಕ್ಸ್ಟ್ ಅವರು ನಮ್ಮ ಅಣ್ಣ ಎಲ್ಲ ತಿನ್ನಿಸಿದ್ರು. ಅದಾದಮೇಲೆ ನೆಕ್ಸ್ಟ್ ಬಂದಿದೆ ನಮ್ಮ ಲಡ್ಡುನ ತುಂಬ ಇಷ್ಟಪಡೋ ನಮ್ಮ ಅಪ್ಪುದನು. ಇವರಿಬ್ರು ನನ್ನ ಅಣ್ಣಂದಿರು. ಅದು ಮುಗಿಸ್ಕೊಂಡು ಪುಟ್ಟಿ ಮೇಲೋಗಿರ್ಲು, ಆಗ ಪೆಂಡಲೆಲ್ಲ ಹೆಂಗೆ ಹಾಕಿದ್ದಾರೆ ಅಂತ ವಿಡಿಯೋ ಮಾಡ್ಕೊಂಡಿದ್ದಾಳೆ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಊಟ ಮಾಡ್ತಾಯಿದ್ರು, ಊಟದ್ದು ಕ್ಲಿಪ್ಸ್ ತೊಗೊಂಡಿದ್ದಾಳೆ. ಇದು ಮುಗಿಸಿ ಲಡ್ಡುದು ಸಿಂಗಲ್ ಫೋಟೋಸ್ ತೆಗ್ಸೋಣ ಅಂತ ಕೂರಿಸ್ತಾ ಇದೆ. ಅವನು ಕೂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ತೆಗೆಸ್ಕೊಂಡ. ಇರಿಟೇಟ್ ಏನು ಆಗಲಿಲ್ಲ ಪಪ್ಪ, ಆದರೆ ಅವನು ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಬೆಳಗ್ಗೆಯಿಂದ ಮಲಗೇ ಇರಲಿಲ್ಲ, ಸಂಜೆ 3 ಗಂಟೆ ಆದ್ರೂ. ಇವರೆಲ್ಲ ನನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ಸ್. ಅವರು ಬಂದಿರೋ ತುಂಬಾ ಖುಷಿ ಆಯ್ತು. ಅಲ್ಲೂ ಕೂಡ ಕಾಮಿಡಿ ಮಾಡ್ತಾ ಇದ್ದ ನನ್ನ ಫ್ರೆಂಡು. ಎಲ್ಲ ಮುಗೀತು, ಮುಗ್ದಿ ಹೋಗ್ಬೇಕಾದ್ರೆ ಹಿಡ್ಗಾಯಿ ಹೊಡೆದ್ಬಿಟ್ಟೋಗ್ಬೇಕು ದೇವಸ್ಥಾನಕ್ಕೆ. ಸೊ ಲಡ್ಡು ಮನ್ಗಿದ್ದಾನೆ, ಅವನಿಗೆ ಡಿಸ್ಟರ್ಬ್ ಆಗುತ್ತೆ, ಪಾಪ ಸುಸ್ತಾಗಿ ಹೋಗಿದ್ದಾನೆ, ಹಿಂಗಿದ್ರೆ ಅರ್ಧ ಬರ್ಧ ನಿದ್ದೆ ಆಗುತ್ತೆ ಅಂತ ರಂಜನೆ ಮಾಡ್ತಾ ಇದ್ದಾರೆ ಪೂಜೆನ. ಬರ್ಡೇ ಎಲ್ಲ ಮುಗೀತು, ಏನೇ ತಪ್ಪು ಒಪ್ಪಾಗಿದ್ರೆ ನೀನ ವಹಿಸ್ಕೊಳ್ಳಪ್ಪ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು. ಹೊರಡೋ ಟೈಮಲ್ಲಿ ಹಿಡ್ಕೈ ಹೊಡೆದ್ಬಿಟ್ಟು ಹೋಗಿ ಅಂತ ಪೂಜೆ ಮಾಡಿಬಿಟ್ಟು ಹೋಗಿ ಅಂತ ದೊಡ್ಡವ್ರು ಹೇಳಿದರು. ಸೊ ನಾನು ಹೋಗೋಕ್ಕಾಗಲಿಲ್ಲ, ಮಲಗಿತ್ತು ಪಾಪು. ಸೊ ಅದಕ್ಕೆ ಅವರೊಬ್ಬರೇ ಹೋಗಿ ಪೂಜೆ ಮಾಡ್ತಾಯಿದ್ರು. ಅಣ್ಣಕಾಯಿ ಎಲ್ಲ ಇಟ್ಟು ಹಿಡ್ಗಾಯಿ ಹೊಡಿಬೇಕಾಗಿತ್ತು, ಅದನ್ನೆಲ್ಲ ಪೂಜೆ ಮಾಡಿ ನೆಕ್ಸ್ಟ್ ಹಿಡ್ಗಾಯಿ ಹೊಡಿಯೋಣ ಅಂತ. ನಮ್ಕೆಲ್ಲ ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಬರ್ಡೇ ಮಾಡಿದ್ವಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಿಡ್ಗಾಯಿ ಹೊಡೆದ್ಬಿಟ್ಟು ನಾವು ನೆಕ್ಸ್ಟ್ ಮನೆಗೆ ಹೋಗ್ಬೇಕಾಗಿತ್ತು. ಸುಸ್ತಾಗಿರೋದ್ರಿಂದ ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡಿದ್ದೆ, ಈ ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಯಾವ ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ.